ಪ್ರತಿಭೆ ನಂದನ್ ಕುಮಾರ್ ನಾಯಕ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟ ಅರಿಶಿನಗೋಡಿನ ಶ್ರೀ ಬಂಗಾರ್ಯ ಹಾಗೂ ಶ್ರೀಮತಿ ಪದ್ಮಾವತಿ ಇವರ ಏಕೈಕ ಪುತ್ರ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹಾರ್ಸಿಕಟ್ಟದಲ್ಲಿ ಮುಗಿಸಿ ಪಿಯುಸಿ ಶಿಕ್ಷಣವನ್ನ ಉಡುಪಿ ಸರ್ಕಾರಿ ಕಾಲೇಜಿನಲ್ಲಿ ಮುಗಿಸಿ ಪದವಿ ಶಿಕ್ಷಣವನ್ನು ಪೂರ್ಣಪ್ರಜ್ಞೆ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ ನಂತರ ಸ್ನಾತಕೋತ್ತರ ಪದವಿಯನ್ನು ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯಲ್ಲಿ ಮುಗಿಸಿದರು ಇವರಿಗೆ ಬಾಲ್ಯದಿಂದಲೂ ಯಕ್ಷಗಾನ ಚಿತ್ರಕಲೆ ಸಾಹಿತ್ಯ ಕ್ಷೇತ್ರ ಎಂದರೆ ಅಪಾರ ಪ್ರೀತಿ ಹಾಗಾಗಿ 8ನೇ ವಯಸ್ಸಿನಲ್ಲಿ ದಿವಾನ್ ಯಕ್ಷ ಸಮೂಹ ಹಾರ್ಸಿಕಟ್ಟ ಸಂಸ್ಥೆಯಲ್ಲಿ ಹೊಸ್ತೋಟ ಮಂಜುನಾಥ್ ಭಾಗವತ್ ಹಾಗೂ ಸತೀಶ್ ಉಪಾಧ್ಯಾಯ ಅಂಬಲ್ಪಾಡಿ ಇವರಲ್ಲಿ ಯಕ್ಷಗಾನ ಕಲಿತು ಯಕ್ಷಗಾನ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟರು ಹಾಸ್ಯ ಹಾಗೂ ಖಳ ವೇಷಗಳಿಂದ ಪ್ರಸಿದ್ಧಿಯನ್ನು ಪಡೆದು ನಂತರ ಇನ್ನೂ ಹೆಚ್ಚಿನ ಯಕ್ಷಗಾನ ವಿದ್ಯಾಭ್ಯಾಸಕ್ಕಾಗಿ ಯಕ್ಷಗಾನ ಕೇಂದ್ರ ಇಂದ್ರಾಳಿ ಉಡುಪಿ ಇಲ್ಲಿಗೆ ಸೇರಿ ಬನ್ನಂಜೆ ಶ್ರೀ ಸಂಜೀವ್ ಸುವರ್ಣ ಇವರಲ್ಲಿ ಯಕ್ಷಗಾನವನ್ನು ಕಲಿಯುತ್ತಾ ಜೊತೆಗೆ ಪದವಿಯನ್ನು ಮುಗಿಸಿದರು ಯಕ್ಷಗಾನ ಕೇಂದ್ರದಲ್ಲಿ ಹಲವಾರು ಗುರುಗಳನ್ನು ಪಡೆದಿದ್ದಾರೆ ದಿವಂಗತ ಸತೀಶ್ ಕೆತ್ಲಾಯ ಪ್ರಸಾದ್ ಕುಮಾರ್ ಮೊಗೆಪೆಟ್ಟು ಮಂಜುನಾಥ್ ಕುಲ್ಲಾಲ್ ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಾಡಿ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ ದೇವದಾಸ್ ರಾವ್ ಹೀಗೆ ಗುರುಗಳ ಜೊತೆ ಬೆರೆತಿದ್ದಾರೆ ಪದವಿ ಶಿಕ್ಷಣಕ್ಕೆ ಹೋದಾಗ ತನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು ಪೂರ್ಣಪ್ರಜ್ಞೆ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ಪ್ರಜ್ಞಾ ಮಾರ್ಪಳ್ಳಿಯವರು ಎಂದು ವಿನಮ್ರತೆಯಿಂದ ಸ್ಮರಿಸುತ್ತಾರೆ ಅನುದಿನದ ಅಲೆಗಳು ಎಂಬ ಮೊದಲ ಕವನ ಸಂಕಲನವನ್ನ ಬಿಡುಗಡೆ ಮಾಡಿದರು ನಂತರ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗಿಯಾದರು ಮಂಗಳೂರು ಆಕಾಶವಾಣಿಯಲ್ಲಿ ಕವನ ಹಾಗೂ ಲೇಖನಗಳ ವಾಚನದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಇದರ ಜೊತೆಗೆ ಚಿತ್ರಕಲೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ರಾತ್ರಿ ಪೆಟ್ರೋಲ್ ಪಂಪ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಾ ನಂತರ ಮಣಿಪಾಲದ ಕೆಎಫ್ಸಿ ರೆಸ್ಟೋರೆಂಟ್ನಲ್ಲಿ ರಾತ್ರಿ ಕೆಲಸ ಮಾಡುತ್ತಾ ತನ್ನ ಸ್ನಾತಕೋತ್ತರ ಪದವಿಗೆ ದತ್ತು ಸ್ವೀಕಾರದ ಅಡಿಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯ ವಿದ್ಯಾಗಿರಿಯಲ್ಲಿ ಯಕ್ಷಗಾನದ ಜೊತೆಗೆ ಎಂಎಚ್ಆರ್ಡಿ ಪದವಿಯನ್ನು ಪಡೆದರು ಬಡಗು ಕಲಿತ ಇವರಿಗೆ ಆಳ್ವಾಸ್ನಲ್ಲಿ ತೆಂಕುತಿಟ್ಟು ಯಕ್ಷಗಾನ ಕಲಿಯಲು ಅವಕಾಶ ದೊರಕಿತು ಆಳ್ವಾಸ್ ನುಡಿಸಿರಿ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಭಾಗವಹಿಸಿರುತ್ತಾರೆ ಇದಕ್ಕಾಗಿ ಮೋಹನ್ ಆಳ್ವಾಸ್ ಸರ್ ಇವರನ್ನ ಸದಾ ನೆನೆಯುತ್ತಾರೆ ನಂತರ ದೂರದ ಪೂನಾದಲ್ಲಿ ಉದ್ಯೋಗ ಅವಕಾಶ ಇದ್ದರೂ ಊರಿನಲ್ಲಿ ನಾನು ಕಲಿತ ಪ್ರದೇಶದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಸಹಾಯ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಯಕ್ಷ ತರಂಗಿಣಿ ಸಂಸ್ಥೆಯನ್ನು ಹುಟ್ಟು ಹಾಕಿಕೊಂಡು ಮಕ್ಕಳಿಗೆ ಉಚಿತವಾಗಿ ಯಕ್ಷಗಾನ ಚಿತ್ರಕಲೆ ಸಾಹಿತ್ಯವನ್ನು ಕಲಿಸುತ್ತಾ ಇದ್ದಾರೆ ಜೊತೆಗೆ ಉದಯವಾಣಿ ಪತ್ರಿಕೆಗೆ ಲೇಖನಗಳನ್ನು ಬರೆಯುತ್ತಾರೆ ಸಮಯ ಸಿಕ್ಕಾಗ ಹವ್ಯಾಸಿ ಕಲಾವಿದನಾಗಿ ಮೇಳಗಳಿಗೆ ಹೋಗುತ್ತಾರೆ ಪ್ರಸ್ತುತ ಸರ್ಕಾರಿ ಆಸ್ಪತ್ರೆ ಶಿರಸಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾಗರಿಕ ಸಹಾಯವಾಣಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಕ್ಷ ತರಂಗಿಣಿ ಹಾರ್ಸಿಕಟ್ಟ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಜಿಲ್ಲಾ ಮಟ್ಟದ ಸ್ವರಚಿತ ಕವನ ಸ್ಪರ್ಧೆಯನ್ನು ಏರ್ಪಡಿಸಿ ಜಿಲ್ಲೆಯಾದ್ಯಂತ ನಾನಾ ಕವಿಗಳನ್ನು ಇದರಲ್ಲಿ ಭಾಗವಹಿಸಲು ಪ್ರೇರೇಪಿಸಿದ್ದಾರೆ 238 ಕವಿಗಳು ಭಾಗವಹಿಸಿದ ಕೀರ್ತಿ ಈ ಸ್ಪರ್ಧೆಯಲ್ಲಿ ತಮಗೆ ಸಲ್ಲುತ್ತದೆ ಚಿತ್ರಕಲೆ ಕವನ ಲೇಖನ ಯಕ್ಷಗಾನ ಜೊತೆಗೆ ಜೀವನವನ್ನ ಕಳೆಯುತ್ತಿದ್ದಾರೆ ಇವರಿಗೆ ಇನ್ನಷ್ಟು ಅವಕಾಶಗಳು ದೊರೆಯಲಿ ಎಂಬುದೇ ನಮ್ಮ ಆಶಯ ಧನ್ಯವಾದಗಳು